ಮುಂದಿನ ಪ್ರಶ್ನೆಗಳನ್ನು ನೋಡೋದಾದ್ರೆ, ಇಸಿಲ ಎಂಬ ಪದದ ಕನ್ನಡದ್ದು ಎಂದು ಮೊದಲು ಗುರುತಿಸಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ DLN ಎಂಬುದು ಇದಕ್ಕೆ ಸರಿಯಾದ ಉತ್ತರವಾಗಿದೆ. DLN ಎಂದರೆ ಎಲ್ ನಾಗೇನಗೌಡ ಅಂತ ಹೇಳಿದರೆ, ಇವರ ಕಾದಂಬರಿಗಳು ದೊಡ್ಡ ಮನಿ, ಸನ್ನೆಯಿಂದ ಸನ್ನೆಗೆ, ಭೂಮಿ ಬಂದ ಭಗವಂತ, ನನ್ನೂರು, ಇವು ಪ್ರಮುಖವಾದಂಥ ಕಾದಂಬರಿಗಳಿವೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಜಾನಪದ ಸಾಹಿತಿ ಮತ್ತು ಪ್ರಮುಖ ಪ್ರಶಸ್ತಿ ಇವರಿಗೆ ದೊರಕಿದೆ, DLN ಅವರಿಗೆ. ನಂತರ ಪ್ರಶ್ನೆ, ಹಲ್ಮಿಡಿ ಶಾಸನ ಎಷ್ಟು ಸಾಲುಗಳ ಬರವಣಾಗಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 16 ಸಾಲುಗಳ ಬರವಾಗಿದೆ. ಹಲ್ಮಿಡಿ ಶಾಸನದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೋಬೇಕಂದ್ರೆ, ಹಲ್ಮಿಡಿ ಶಾಸನದ ಹಲವಾರು ಕ್ವಶನ್ಸ್ಗಳು ರೀಸ್ ಆಗ್ತವೆ. ಇದು ಕನ್ನಡದ ಪ್ರಥಮ ಶಾಸನವಾಗಿದೆ, ಕನ್ನಡದ ಮೊಟ್ಟ ಮೊದಲ ಬರವಣಿಗೆ ರೂಪದ ಶಾಸನವಾಗಿದೆ. ಬರವಣಿಗೆ ರೂಪದ ಶಾಸನ. ಎರಡನೇ ಪಾಯಿಂಟ್ ಆಗಿ, ಕ್ರಿಸ್ತಶಕ 450 ಕಾಲಘಟ್ಟದಲ್ಲಿ ಈ ಶಾಸನವನ್ನು ರಚಿಸಲಾಗಿತ್ತು ಮತ್ತು ಕರ್ನಾಟಕ ಕ್ರಿಸ್ತಪೂರ್ವ 200-300 ಶತಮಾನದಿಂದಲೂ, ಅಶೋಕನ ಕರ್ನಾಟಕದಲ್ಲಿ ಕ್ರಿಸ್ತಪೂರ್ವ 200-300 ಶತಮಾನದಿಂದ ಕಾಲದಲ್ಲಿ ಶಿಲಾ ಲಿಪಿಗಳು ದೊರೆತಿವೆ, ಆದರೆ ಅವು ಪ್ರಾಕೃತ ಅಥವಾ ಸಂಸ್ಕೃತ ಭಾಷೆಯಲ್ಲಿವೆ. ಇವು ಮುಖ್ಯವಾಗಿ ಹಲ್ಮಿಡಿ ಶಾಸನದ ಕನ್ನಡದ ಮೊಟ್ಟ ಮೊದಲ ಬರವಣಿಗೆ ರೂಪದ ಶಾಸನ ಅಂತ ನೆನ್ಪಿಟ್ಕೋಬೇಕು. ಇದು ಹಲ್ಮಿಡಿ ಶಾಸನದ ಸಂಕ್ಷಿಪ್ತ ವಿವರಣೆ. ನಂತರ ಪ್ರಶ್ನೆ, ಐ ಔ ಎಂಬ ಅಕ್ಷರಗಳು ಯಾವುವು ಅಂತ ಹೇಳಿದರೆ, ಮೊದಲೇ ಆಪ್ಷನ್ನು ಅವರ್ಗೀಯ ಅಕ್ಷರಗಳು, ವರ್ಗೀಯ ಅಕ್ಷರಗಳು, ವ್ಯಂಜನಾಕ್ಷರಗಳು, ಸಂಧಿ ಅಕ್ಷರಗಳು. ಇದಕ್ಕೆ ಸರಿಯಾದ ಉತ್ತರ ಸಂಧಿಕ್ಷರಗಳು ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತದೆ. ಇಲ್ಲಿ ಕನ್ನಡ ವರ್ಣಮಾಲೆಯಲ್ಲಿ ವರ್ಗೀಯ ವ್ಯಂಜನ ವ್ಯಂಜನ ಸ್ವರ ಅನುನಾಶಿಕ ಇವನ್ನೆಲ್ಲ ನೀವು ನೆನ್ಪಿಡ್ಬೇಕು. ಒಟ್ಟು 49 ಅಕ್ಷರಗಳಲ್ಲಿ ಸರಿಯಾದ ಡ್ಯುರೇಷನನ್ನು ನೀವು ನೆನ್ಪಿಡ್ಕೊಂಡ್ರೆ ಸಾಕಾಗ್ತದೆ. ಸಂಧಿಕ್ಷರಗಳು ಐ ಮತ್ತು ಔ. ಓಕೆ, ಅವರ್ಗೀಯ ಅಕ್ಷರಗಳು ಯಾವುದಂದ್ರೆ ನೋಡಿ, ವರ್ಗ ಮಾಡಲು ಸಾಧ್ಯವಾಗದಿರುವಂಥ ಅಕ್ಷರಗಳು ಅವರ್ಗೀಯ ಅಕ್ಷರಗಳು. ಯ ರ ಲ ವ ಶ ಶ ಸ ಹ ಳ ಇವು ಅವರ್ಗೀಯ ವ್ಯಂಜನಗಳು. ನೆಕ್ಸ್ಟು ವರ್ಗೀಯ ವ್ಯಂಜನಗಳನ್ನು ನೋಡಿದ್ರೆ ವರ್ಗ ಮಾಡುವಂಥ ವ್ಯಂಜನಗಳು ನಾವು 25 ನೋಡ್ಬೋದು. ಅಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನನಾಶಿಕ. ಓಕೆ, ನಂತರ ಪ್ರಶ್ನೆ ತಟ್ಟನೆ ಎಂಬ ಪದ ಯಾವುದಕ್ಕೆ ಅವ್ಯಯ ಅಂತ ಕೇಳಿದರೆ, ಕ್ರಿಯಾಕಾರ್ತಕ ಅವ್ಯಯ, ಸಾಮಾನ್ಯ ಅವ್ಯಯ, ಅನುಕರಣ ಅವ್ಯಯ, ಭಾವಸೂಚಕ ಅವ್ಯಯ. ಇದಕ್ಕೆ ಸರಿಯಾದ ಉತ್ತರ ಸಾಮಾನ್ಯ ಅವ್ಯಯ ಆಗ್ತದೆ. ಅವ್ಯಯ ಅಂದರೆ ಏನು ಅಂತ ತಿಳ್ಕೊಂಡ್ರೆ, ಅವ್ಯಯಗಳ ವಿಧಗಳಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಆದ್ದರಿಂದ ಅವ್ಯಯ ಅಂದರೆ ಏನು ಅಂದರೆ, ಅವ್ಯಯ ಅಂದರೆ ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿ ಪ್ರತ್ಯಯಗಳಿಂದ ರೂಪಭೇದವನ್ನು ಹೊಂದದೇ ಏಕರೂಪವಾಗಿರುವ ಪದಗಳನ್ನು ಅವ್ಯಯಗಳು ಅಂತ ಹೇಳಲಾಗುತ್ತದೆ. ಓಕೆ, ಯಾವುದೇ ರೂಪ ಭೇದವನ್ನು ಹೊಂದಲ್ಲ ಅಂದವನ್ನು ಅವ್ಯಯ ಅಂತ ಹೇಳ್ತಾರೆ. ಅವ್ಯಯಗಳಲ್ಲಿ ಒಟ್ಟು 6 ರೀತಿಯಾದಂಥ ವಿಧಗಳು ಬರ್ತವೆ. 6 ವಿಧಗಳು. ಮೊದಲನೇದಾಗಿ ಸಾಮಾನ್ಯ ಅವ್ಯಯ, ಅನುಕರಣ ಅವ್ಯಯ, ಭಾವಸೂಚಕ ಅವ್ಯಯ ಮತ್ತು ನಿಪಾತ ಅವ್ಯಯ, ಸಂಬಂಧಾನಕಾರ್ಥ ಅವ್ಯಯ, ಅವಧಾರಣಾತ್ಮಕ ಅವ್ಯಯ, ಕ್ರಿಯಾತ್ಮಕ ಅವ್ಯಯ. ಓಕೆ, 6 ರೀತಿಯ ಅವ್ಯಯಗಳು ಬರ್ತವೆ. ಅದರಲ್ಲಿ ಸಾಮಾನ್ಯ ಅವ್ಯಯ ಸಂಕ್ಷಿಪ್ತವಾಗಿ ಹೇಳ್ತಾನೆ, ಸಾಮಾನ್ಯ ಅವ್ಯಯ ಅಂದರೆ ಕ್ರಿಯೆ ನಡೆದ ರೀತಿಯನ್ನು ಹೇಳುವಂಥ ಅವ್ಯಯವನ್ನು ಸಾಮಾನ್ಯ ಅವ್ಯಯ ಅಂತ ಹೇಳ್ತಾರೆ, ಅಥವಾ ಕ್ರಿಯೆಯ ವಿಶೇಷವನ್ನು ಅದು ಹೇಳಬೇಕು, ಅದನ್ನು ಸಾಮಾನ್ಯ ಅವ್ಯಯ ಅಂತ ಹೇಳ್ತಾರೆ. ಬೇಗ ಬೇಗ ನೋಡಿ, ಬೇಗ ಬೇಗ. ಇಲ್ಲಿ ತಟ್ಟನೆ ಎಂಬುದು ಕ್ರಿಯೆ ಯಾವ ರೀತಿಯಾಗಿ ನಡೆದಿದೆ ಅಂತ ಹೇಳಿದೆ, ಆದ್ದರಿಂದ ಸಾಮಾನ್ಯ ಅವ್ಯಯ ಆಗ್ತದೆ. ಬೇಗ ಬೇಗ, ಮೆಲ್ಲನೆ, ಸೊಗಸಾಗಿ, ಸುಮ್ಮನೆ, ತಟ್ಟನೆ. ನೆಕ್ಸ್ಟು ತರುವಾಯ, ಕ್ರಿಯೆ ನಡೆದಂಥ ರೀತಿ, ಹಾಗೆ, ಅಂತು, ಬೇರೆ, ಬಳಿಕ. ಓಕೆ, ಕೂಡಲೇ, ಚೆನ್ನಾಗಿ,
ಚೆನ್ನಾಗಿ, ಇವೆಲ್ಲ ಸಾಮಾನ್ಯಕ್ಕೆ ಉದಾಹರಣೆಯಾಗಿದೆ. ಅವ್ಯಯ ಅಂದರೆ ರೂಪಭೇದ ಹೊಂದದೆ ಏಕರೂಪವಾಗಿರುವುದನ್ನು ಅವ್ಯಯ ಅಂತ ಕರೀತಾರೆ. ಅದರಲ್ಲಿ ಆರು ವಿಧಗಳು. ಸಾಮಾನ್ಯ ವ್ಯಯದಲ್ಲಿ ಮುಖ್ಯವಾಗಿ ಕ್ರಿಯೆ ನಡೆದಂಥ ವಿಶೇಷವನ್ನು, ಕ್ರಿಯೆ ನಡೆದಂಥ ರೀತಿಯನ್ನು ಹೇಳಿದರೆ ಅದನ್ನು ಸಾಮಾನ್ಯ ವ್ಯಯ ಅಂತಾರೆ. ಅದಕ್ಕೆ ಎಕ್ಸಾಂಪಲ್, ಬೇಗನೆ, ತಟ್ಟನೆ, ಸುಮ್ಮನೆ, ಸೊಗಸಾಗಿ, ಹಾಗೆ, ಅಂತು, ಬೇರೆ, ಚೆನ್ನಾಗಿ, ತರುವಾಯ, ಇವೆಲ್ಲ ಸಾಮಾನ್ಯ ವ್ಯಯಕ್ಕೆ ಉದಾಹರಣೆ. ಅವಳು ಚೆನ್ನಾಗಿ ಹಾಡಿದಳು, ನೆನ್ಪಿಟ್ಕೊಳ್ಳಿ, ಅವಳು ಚೆನ್ನಾಗಿ ಹಾಡಿದಳು ಅಂದಾಗ ಆ ಹಾಡನ್ನು ನೀವು ಯಾವ ರೀತಿಯಾಗಿ ನೋಡ್ತೀರಾ, ಅದರ ಒಂದು ವಿಶೇಷವನ್ನು ಹೇಳ್ತೀರಿ, ಕ್ರಿಯೆಯ ವಿಶೇಷವನ್ನು ಹೇಳ್ತೀರ. ಅವಳು ಚೆನ್ನಾಗಿ ಹಾಡಿದಳು. ನೀನು ನೆಟ್ಟಗೆ ಹೋಗು, ನೀನು ನೆಟ್ಟಗೆ ನೆಟ್ಟಗೆ ಹೋಗು ಹೋಗು. ಇಲ್ಲಿ ನೆಟ್ಟಗೆ ಎಂಬುದು ಸಾಮಾನ್ಯ ವ್ಯಯ ಆಗ್ತದೆ. ಕ್ರಿಯೆ ಯಾವ ರೀತಿಯಾಗಿ ನಡೀತು ಅಂತ ಹೇಳಿದ್ರೆ ಅದನ್ನು ಸಾಮಾನ್ಯ ವ್ಯಯಕ್ಕೆ ಹೇಳ್ತಾರೆ. ಅವನು ಸುಮ್ಮನೆ ಹೇಳುತ್ತಾನೆ, ಅವನು ಸುಮ್ಮನೆ ಹೇಳುತ್ತಾನೆ, ಅವನು ಸುಮ್ಮನೆ ಸುಮ್ಮನೆ ನೋಡಿ ಹೇಗೆ ಹೇಳಿದವ, ಸುಮ್ಮನೆ ಹೇಳುತ್ತಾನೆ ಹೇಳುತ್ತಾನೆ. ಇದರಲ್ಲಿ ಸುಮ್ಮನೆ ಎಂಬುದು ಕ್ರಿಯೆ ನಡೆದಂಥ ರೀತಿಯನ್ನು ಹೇಳ್ತದೆ, ಆದ್ದರಿಂದ ಅದು ಸಾಮಾನ್ಯ ವ್ಯಯಕ್ಕೆ ಉದಾಹರಣೆಯಾಗಿದೆ. ಎರಡನೇದು ಅನುಕರಣಾವ್ಯಯ. ಅನುಕರಣ ಒಟ್ಟು ಆರು ಇದ್ದಾವೆ, ಅದರಲ್ಲಿ ಎರಡನೇದು ಅನುಕರಣಾವ್ಯಯ. ಅಂದರೆ ಅನುಕರಣೆಯನ್ನು ಅರ್ಥವಿಲ್ಲದ ಧ್ವನಿ ವಿಶೇಷಣವನ್ನು ಕೇಳಿದ್ದಂತೆಯೇ ಮತ್ತೆ ಅನುಕರಣೆ ಮಾಡಿ ಹೇಳುವುದನ್ನು ಪದಗಳನ್ನು ಅನುಕರಣವ್ಯಯ ಅಂತ ಹೇಳಿ. ಇಲ್ಲಿ ದ್ವಿರುಕ್ತಿ, ಜೋಡಿ ಪದ, ಅನುಕರಣವ್ಯಯ ಈ ರೀತಿಯ ಆಪ್ಷನ್ ಅನ್ನು ಕೊಡ್ತಾರೆ. ಅದರಲ್ಲಿ ಅನುಕರಣವ್ಯಯ ಮುಖ್ಯವಾದಂಥ ಪಾತ್ರಗಳಂತ. ಅನುಕರಣೆ ಅಂದರೆ ಅನುಕರಣೆ ಮಾಡಿರಬೇಕು, ಅದಕ್ಕೆ ಯಾವುದೇ ರೀತಿಯಾದಂಥ ಅರ್ಥ ಇರುವುದಿಲ್ಲ. ನೋಡಿ ಎಕ್ಸಾಂಪಲ್ ನೋಡೋದಾದರೆ ಅನುಕರಣವ್ಯಯದ ಡೆಫಿನೇಷನ್ ಏನಿರ್ತದೆ, ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನು ಕೇಳದಂತೆಯೇ ಮತ್ತೆ ಮತ್ತೆ ಅನುಕರಣೆ ಮಾಡಿ ಹೇಳುವುದನ್ನು ಅನುಕರಣವ್ಯಯ ಅಂತ ಹೇಳ್ತಾರೆ. ಅದರಲ್ಲಿ ಚಟ ಚಟ ಎಂದುಕೊಳ್ಳಿ, ಚಟ ಚಟ. ಇಲ್ಲಿ ದ್ವಿರುಕ್ತಿ ಅಂತಲೂ ನಿಮಗೆ ಕನ್ಫ್ಯೂಸ್ ಆಗ್ತದೆ. ಚಟ ಚಟ ಎರಡು ಬಾರಿ ಬಂದಿದೆ, ಹಲವಾರು ಜನ ದ್ವಿರುಕ್ತಿ ಅಂತ ಹೇಳ್ತಾರೆ. ಆದರೆ ದ್ವಿರುಕ್ತಿಗೆ ಒಂದು ಅರ್ಥವಿರ್ತದೆ. ಅನುಕರಣವ್ಯಯದಲ್ಲಿ ಅನುಕರಣೆ ಮಾತ್ರ ಇರ್ತದೆ, ಆ ಪದಗಳಿಗೆ ಅರ್ಥ ಇರುವುದಿಲ್ಲ, ಅದನ್ನು ನೆನ್ಪಿಟ್ಕೋಬೇಕು. ಕರ ಕರ ನೋಡಿ, ಶಬ್ದ ಎರಡು ಬಾರಿ ಆಗಿದೆ ಆದರೆ ಅದಕ್ಕೆ ಅರ್ಥ ಇಲ್ಲ, ಅನುಕರಣೆ ಇದೆ. ಕರ ಕರ, ಚುರು 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 ಚುರು. ಒಂದು 10ರಿಂದ 15 ಎಕ್ಸಾಂಪಲ್ ಕೊಡ್ತೇನೆ ನಾನು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ. ಧಗ ಧಗ, ರೊಯ್ಯನೆ, ಸುಯ್ಯನೆ, ಯಾವುದೇ ಅರ್ಥ ಇಲ್ಲ. ಸುಯ್ಯನೆ ಗಾಳಿ ಬೀಸಿತು. ಜುಳು ಜುಳು, ಅನುಕರಣೆ ಇದೆ. ಜುಳು 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 ಜುಳು. ನಂತರ ದಡ ದಡ, ದಡ 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 ದಡ, ಇದು ಅನುಕರಣೆ ವ್ಯಯ. ದ್ವಿರುಕ್ತಿ ಅಂತ ನಿಮಗೆ ಗೋಚರಿಸಿದ್ರೂ ಕೂಡ ಇದು ಅನುಕರಣೆಗೆ, ಒಂದು ವಿಶೇಷ ಧ್ವನಿಗೆ ಯಾವುದೇ ಅರ್ಥವಿಲ್ಲ ದಡ ದಡ ಎನ್ನೋಕ್ಕೆ, ಅದಕ್ಕಾಗಿ ಅನುಕರಣ ವ್ಯಯಕ್ಕೆ ಇದು ಉದಾಹರಣೆಯಾಗಿದೆ. ನೀರು ದಬ ದಬನೆ ಬಿತ್ತು. ನೋಡಿ, ನೀರು ನೀರು ದಬ ದಬನೆ ದಬ ದಬನೆ ನೀರು ದಬ ದಬನೆ ಬಿತ್ತು. ಇದು ದಬ ದಬನೆ ಎಂಬುದು ಏನಿದೆಯಲ್ಲ, ಅನುಕರಣವ್ಯಯಕ್ಕೆ ಉದಾಹರಣೆಯಾಗಿರ್ತದೆ. ಅನುಕರಣವ್ಯಯ ಮತ್ತು ಸಾಮಾನ್ಯ ವ್ಯಯ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ತಿಳ್ಕೊಂಡಿದ್ದೇನೆ. ನಂತರ ನೋಡೋದಾದರೆ ಭಾವಸೂಚಕ, ಅಥವಾ ಇದಕ್ಕೆ ಎರಡು ಹತ್ತಿರ ಇದೆ, ನಿಪಾತವ್ಯಯ ಅಂತಲೂ ಹೇಳ್ತಾರೆ. ಭಾವಸೂಚಕ ಅವ್ಯಯದಲ್ಲಿ ಮುಖ್ಯವಾಗಿ ಮೂರನೇದು, ಒಂದನೇದು ಸಾಮಾನ್ಯ ವ್ಯಯ, ಎರಡನೇದು ಅನುಕರಣ ವ್ಯಯ, ಒಟ್ಟು ಆರು ಇದ್ದಾವೆ ಆರು. ಮೂರನೇದಾಗಿ ಭಾವಸೂಚಕ ಅವ್ಯಯ ಅಥವಾ ನಿಪಾತಾವ್ಯಯ ಅಂತ ಕರೀತಾರೆ, ಎರಡು ಹೆಸರಿದೆ, ನಿಪಾತಾವ್ಯಯ ಅಂತ ಇದರಲ್ಲಿ ಕರೆಯಲಾಗುತ್ತದೆ. ಹಾಗಾದರೆ ಭಾವಸೂಚಕ ಅವ್ಯಯ ಅಂದರೆ ಏನಪ್ಪ ಅಂದರೆ, ಮನಸ್ಸಿನ ಭಾವನೆ ವ್ಯಕ್ತಪಡಿಸುವಾಗ ಬಳಸುವ ಕೆಲವು ಅರ್ಥವಿಲ್ಲದ ಪದಗಳನ್ನು, ನೆನ್ಪಿಟ್ಕೊಳ್ಳಿ, ಅರ್ಥವಿಲ್ಲದ ಪದಗಳನ್ನು ಭಾವಸೂಚಕ ಅವ್ಯಯ ಅಂತ ಹೇಳ್ತಾರೆ. ಅದರಲ್ಲಿ ಉದಾಹರಣೆ ನೋಡೋದಾದರೆ, ಆಹಾ, ಆಶ್ಚರ್ಯಚಕಿತವಾಗಿ. ಓಕೆ, ಆಶ್ಚರ್ಯಚಕಿತವಾಗಿ ಆ ಪದಗಳನ್ನು ಬಳಸೋದು. ಬಳ್ಳಿರೆ,
ಓಹೋ ಓಹೋ ಹೋ ಹೋ, ಅದಕ್ಕೆ ಯಾವುದೇ ಅರ್ಥ ಇಲ್ಲ. ಅಹಂ ಅಹಂ ಓ ಅಬ್ಬ, ಎಷ್ಟು ಸೊಗಸಾಗಿದೆ ನೋಡಿ, ಇದೊಂದು ಎಕ್ಸಾಂಪಲ್. ಅಬ್ಬ ಎಷ್ಟು ಸೊಗಸಾಗಿದೆ, ಅಬ್ಬ ಎಷ್ಟು ಎಷ್ಟು ಸೊಗಸಾಗಿದೆ. ಇದು ಭಾವಸೂಚಕ ಕವ್ಯಕ್ಕೆ ಉದಾಹರಣೆ. ಅಬ್ಬ ಎಂಬುದು ಯಾವುದೇ ಅರ್ಥವಿಲ್ಲ, ಭಾವನೆಗಳಿಗೆ ಮನಸ್ಸಿಗೆ ಸಂಬಂಧವಾಗಿ ವ್ಯಕ್ತಪಡಿಸುವಂಥದ್ದು. ಛೇ, ಹೀಗಾಗಬಾರದಾಗಿತ್ತು. ಆಹಾ, ಎಷ್ಟು ಸುಂದರವಾಗಿದೆ. ಈ ರೀತಿ ಆಹಾ ಬರೆಯುವುದು. ಆಹಾ, ಎರಡು ಬಾರಿ ಹಾ. ಆಹಾ, ಎಷ್ಟು ಸುಂದರವಾಗಿದೆ, ಎಷ್ಟು ಸುಂದರವಾಗಿದೆ. ಇದು ಭಾವಸೂಚಕಕ್ಕೆ ಉದಾಹರಣೆಯಾಗಿದೆ. ನಂತರ ನೋಡೋದಾದ್ರೆ ಸಂಬಂಧಕಾರ್ಥಕ ಅವ್ಯಯ, ಸಂಬಂಧಕಾರ್ಥಕ ಅವ್ಯಯ ಅಂತ ಹೇಳಲಾಗಿದೆ. ನಾಲ್ಕನೇದಾಗಿ ಸಂಬಂಧಕಾರ್ಥಕ ಅವ್ಯಯ, ಅದರಲ್ಲಿ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಪದಗಳನ್ನಾಗಲಿ ವಾಕ್ಯಗಳನ್ನು ಜೋಡಿಸುವ ಪದಗಳನ್ನು ಸಂಬಂಧ ಅರ್ಥಕ ಅವ್ಯಯ ಅಂತಾರೆ. ಪದಗಳೇ ಸಂಬಂಧಾರ್ಥಕದ ಎರಡು ಪದಗಳನ್ನು ಜೋಡಿಸ್ಬೇಕು, ಎರಡು ವಾಕ್ಯವನ್ನು ಇರ್ತದೆ, ಅಲ್ಲಿ ಮಿಡಲ್ ಯಾವುದು ಜೋಡಣೆಯನ್ನು ಒಳಗೊಂಡಿರ್ತದೋ ಅದನ್ನು ನಾವು ಸಂಬಂಧಾರ್ಥಕ ಅವ್ಯಯ ಅಂತ ಹೇಳ್ತಾರೆ. ಉ ಎಕ್ಸಾಂಪಲ್ ನೋಡೋದಾದ್ರೆ ಉ ಉಮ್ ಮತ್ತು ಸಂಬಂಧವನ್ನು ಕೊಡ್ತವೆ. ಅಥವಾ ಅಥವಾ ನಂತರ ಆದ್ದರಿಂದ ಆದ್ದರಿಂದ ನಂತರ ಅಲ್ಲದೆ ಅಲ್ಲದೆ ಇತ್ಯಾದಿ ಇತ್ಯಾದಿ ಇವೆಲ್ಲ ಸಂಬಂಧಕಾರ್ಥವ ಅವ್ಯಯಕ್ಕೆ ಹೊರಟ. ರಾಮನು ಲಕ್ಷ್ಮಣನು ಸೀತೆಯು ಕಾಡಿಗೆ ಹೊರಟರು. ಇಲ್ಲಿ ನೋಡಿ, ರಾಮನು ಲಕ್ಷ್ಮಣನು ಸೀತೆಗೆ ಕಾಡಿಗೆ ಹೊರಟರು. ಇದರಲ್ಲಿ ಸಂಬಂಧಾರ್ಥಕ ಅವ್ಯಯವನ್ನು ಹೇಗಿರುತ್ತೆ, ರಾಮನು ನು ಅನ್ನುವುದನ್ನು ರಾಮನು ರಾಮನು ಲಕ್ಷ್ಮಣನು ಲಕ್ಷ್ಮಣನು ಸೀತೆಯು ಸೀತೆಯು ನೋಡಿ, ಸೀತೆಯು ಇಲ್ಲಿ ನು ಬಂದಿದೆ, ಇಲ್ಲಿ ನು ಬಂದಿದೆ, ಇಲ್ಲಿ ನು ಬಂದಿದೆ. ಇದೇನಾಗ್ತದೆ, ಸಂಬಂಧವನ್ನು ಒಂದು ವಾಕ್ಯದಲ್ಲಿ ಸಂಬಂಧವನ್ನು ಸೂಚಿಸ್ತಾ ಹೋಗ್ತಾ ಇದೆ, ಅವನ್ನು ನಾವೇನು ಹೇಳ್ತೇನೆ, ಸಂಬಂಧಕಾರ್ಥಕ ಅವ್ಯಯ ಅಂತ ಹೇಳಲಾಗುತ್ತದೆ. ಅವನು ಬರುವುದು ಬೇಡ, ಆ ಕೆಲಸ ಆಗುವುದು ಬೇಡ. ಇದು ಕೂಡ ಸಂಬಂಧನಾರ್ಥಕ ಅವ್ಯಯಕ್ಕೆ ಒಂದು ಉದಾಹರಣೆ. ಒಂದು ಮೊಟ್ಟೆ ಸಾರಿ ಒಂದು ಮೂಟೆ ಅಕ್ಕಿ ಅಥವಾ 1,000 ರೂಪಾಯಿ ಕೊಡು ಎಂಬುದು ಅಲ್ಲಿ ಅಥವಾ ಅಂತ ಯೂಸ್ ಮಾಡಿದರೆ ಅಥವಾ ಸಂಬಂಧನಾರ್ಥಕ ಅವ್ಯಯ ಆಗ್ತದೆ. ನಂತರ ಮುಂದಿನ ಅವ್ಯಯ ನೋಡಿದರೆ ಅವಧಾರಣಾರ್ಥಕ ಅವ್ಯಯ. ಅವಧಾರಣಾರ್ಥಕ ಅವ್ಯಯ ಅಂದರೆ ನಿರ್ದಿಷ್ಟ ಹಲವು ವಸ್ತುಗಳಲ್ಲಿ ಒಂದು ವಸ್ತು ನಿಶ್ಚಯಿಸುವ ಸಲುವಾಗಿ ನಿಶ್ಚಿತ ಅರ್ಥದಲ್ಲಿ ಬರುವ ಪದಗಳನ್ನು ಅವಧಾನಾರ್ಥಕ ಅವ್ಯಯ ಅಂತ ಹೇಳ್ತಾರೆ. ಅಂದರೆ ಹಲವಾರು ವಸ್ತುಗಳಿರ್ತವೆ, ಒಂದು ವಸ್ತುವನ್ನು ಪಾಯಿಂಟ್ ಔಟ್ ಮಾಡಿ ಹೇಳುವುದು, ಅದನ್ನು ನಾವು ಅವಧಾರಣಾರ್ಥಕ ಅವ್ಯಯ ಅಂತ ಹೇಳಲಾಗುತ್ತದೆ. ಅವ್ಯಯ, ನಾನು ಒಂದು ಪ್ರಶ್ನೆಗೆ ಇವೆಲ್ಲ ಎಕ್ಸಾಂಪಲ್ ಯಾಕೆ ಕೊಡ್ತೇನೆ ಅಂದರೆ ಕನ್ನಡದಲ್ಲಿ ಅವಷ್ಟಕ್ಕೂ ಸಂಬಂಧಪಡ್ತಾರೆ. ನಾಲ್ಕು ಆಪ್ಷನ್ ನಿಮಗೆ ಏನು ಅಂತ ಗೊತ್ತಾದರೆ ಅದಕ್ಕೆ ಸರಿಯಾದ ಉತ್ತರವನ್ನು ನೀವು ಹುಡುಕ್ಬೋದು. ಅವಧಾರಣಾರ್ಥಕ ಅಂದರೆ ಹಲವಾರು ವಸ್ತುಗಳಿರ್ತವೆ, ಹಲವಾರು ವಸ್ತುಗಳಿರ್ತವೆ, ಅದರಲ್ಲಿ ಒಂದು ನಿರ್ದಿಷ್ಟ ಅಂತ ಹೇಳೋದನ್ನು ಅವಧಾರಣಾರ್ಥಕ ಅವ್ಯಯ ಅಂತ ಹೇಳ್ತಾರೆ. ನೋಡಿ, ಅವನೇ ಎಕ್ಸಾಂಪಲ್ ನೋಡಿ, ಅವನೇ ಒಂದು ಗುಂಪಿನಲ್ಲಿ ಅವನೇ ಎನ್ನುವುದನ್ನು ಸೂಚಿಸುವುದು. ಅದುವೇ ಅದುವೇ ಅವಧಾರಣೆಯನ್ನು ಕೇಂದ್ರೀಕರಿಸುವುದಂಥದ್ದು. ಅವಳೇ ಅವಳೇ ನಂತರ ನೀನೇ ಅವರೇ ನಂತರ ಅದೇ ನನ್ನ ಪುಸ್ತಕ. ಬಹಳ ಪುಸ್ತಕ ಇರ್ತವೆ,
ಯಾವುದು ನಿನ್ನ ಪುಸ್ತಕ ಅಂದರೆ ಅದೇ ನನ್ನ ಪುಸ್ತಕ. ಇಲ್ಲಿ ಅದೇ ಎಂಬುದು ಅವಧಾನಕ ಉದಾಹರಣೆ ಆಗ್ತದೆ. ನಾನೇ ಪುಸ್ತಕ ಕೊಟ್ಟೆ, ನಾನೇ ಎಂಬುದು ಇಲ್ಲಿ ಅವಧಾನಕ ಅವ್ಯಯ ಆಗ್ತದೆ. ನಾನೇ ಪುಸ್ತಕ ಕೊಟ್ಟೆ ಎಂಬುದು ಅವಧಾನಾರ್ಥಕ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ಇದು ಮುಖ್ಯವಾಗಿ ಅವ್ಯಯಗಳಲ್ಲಿ ವಿಶೇಷವನ್ನು ಸೂಚಿಸುತ್ತದೆ. ಕೊನೆಯದಾಗಿ ಕ್ರಿಯಾಕಾರ್ಥಕ ಅವ್ಯಯ, ಒಂದೇ ಆಪ್ಷನ್ ಕೊಟ್ಟಿದ್ದಾರೆ. ಕ್ರಿಯಾರ್ಥಕಾವ್ಯ ಅವ್ಯಯ ಅಂದರೆ ಏನಪ್ಪ ಅಂದರೆ, ಕ್ರಿಯೆಯನ್ನು ಸೂಚಿಸಬೇಕು, ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯಗಳನ್ನು ಕ್ರಿಯಾರ್ಥಕ ಅವ್ಯಯಗಳು ಅಂತ ಹೇಳ್ತಾರೆ. ಅಂದರೆ ಅದು, ಹೌದು, ಸಾಕು, ಅಲ್ಲ, ಹೌದು, ಬೇಡ, ಉಂಟು. ನೋಡಿ, ಆ ಕ್ರಿಯೆ ಪೂರ್ಣಗೊಂಡಿರಬೇಕು. ಯಾವುದಾದ್ರೂ ಒಂದು ಕ್ವಶನ್ ಕೇಳಿದಾಗ ಆ ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸಬೇಕು. ಅವನ್ನು ನಾವು ಹೇಳ್ತಾನೆ ಕ್ರಿಯಾಕಾರ್ಥಕ ವ್ಯಯ ಅಂತ ಹೇಳ್ತೇವೆ. ಅಹುದು, ನಂತರ ಸಾಕು, ಎಷ್ಟು ಬೇಕು, ಇಷ್ಟು ಸಾಕು. ಅಲ್ಲಿ ಒಂದು ವಾಕ್ಯ ಪೂರ್ಣವಾಯಿತಲ್ಲ, ಅದು ಸಾಕು ಎಂಬುದು ಕ್ರಿಯಾಕಾರ್ಥಕ ಅವ್ಯಯ. ಅಲ್ಲ, ಹೌದು ಹೌದು, ನೆಕ್ಸ್ಟು ಬೇಡ ಬೇಡ, ಉಂಟು ಉಂಟು, ಇವೆಲ್ಲ ಕ್ರಿಯಾಕಾರ್ಥಕ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ಇದು ಅವ್ಯಯಗಳ ಒಂದು ವಿಧಗಳು ಮತ್ತು ಅವ್ಯಯದ ಸಂಪೂರ್ಣ ವಿವರಣೆಯನ್ನು ನೋಡಿಕೊಂಡ್ರೆ, ಸಾಮಾನ್ಯ ಅವ್ಯಯ ಅಂದರೆ ಏನು, ಒಟ್ಟು 6 ಅವ್ಯಯಗಳಿವೆ. ಸಾಮಾನ್ಯ ಅವ್ಯಯ ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತು, ತಟ್ಟನೆ ಮೆಲ್ಲನೆ. ಅನುಕರಣ ಅವ್ಯಯ ಯಾವುದೇ ಅರ್ಥವಿರುವುದಿಲ್ಲ, ದಬದಬ, ಡಗಡಗ, ಆ ರೀತಿಯಾಗಿ. ಭಾವಸೂಚಕ ಅವ್ಯಯ ಭಾವನೆಯನ್ನು ಸೂಚಿಸಬೇಕು, ಆಹಾ, ಓಹೋ, ಊಹು ಎಂಬುದು. ಸಂಬಂಧಾರ್ಥಕ ಅವ್ಯಯ ಅಥವಾ ಮತ್ತು, ಊ ಅದನ್ನು ಸೂಚಿಸ್ತಾರೆ. ಅವಧಾರಣಾರ್ಥಕ ಅವ್ಯಯ ಯಾವುದೇ ಒಂದು ಗ್ರೂಪಿನಲ್ಲಿ ಒಂದನ್ನೇ ಸೂಚಿಸೋದು, ಅವನೇ, ಅವಳೇ, ಅದುವೇ ಎಂಬುದು. ಕ್ರಿಯಾಕಾರ್ಥಕ ಅವ್ಯಯ ಕ್ರಿಯೆಯ ನಡೆದಂಥ ಅರ್ಥವನ್ನು ಪೂರ್ಣಗೊಳಿಸುವಂಥ ಕ್ರಿಯಾಸ್ಥಾನ ಸ್ಥಾನವನ್ನು ತುಂಬುವಂಥದ್ದು, ಅದು ಕ್ರಿಯಾಕಾರ್ಥಕ ಅವ್ಯಯ ಅಂತ ಹೇಳ್ತದೆ. ಹೌದು, ಬೇಡ, ಸಾಕು, ಅಲ್ಲ, ಇವೆಲ್ಲ ಅವ್ಯಯಗಳಿಗೆ ಉದಾಹರಣೆ. ಅವ್ಯಯ ಅಂದರೆ ನಾಮಪದ ಕ್ರಿಯಾಪದಗಳಂತೆ ಲಿಂಗ, ವಚನ, ವಿಭಕ್ತಿ ಪ್ರತ್ಯಯಗಳಿಂದ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವ ಪದಗಳನ್ನು ಅವ್ಯಯಗಳು ಅಂತ ಹೇಳ್ತಾರೆ. ಇದು ಸಂಪೂರ್ಣವಾಗಿ ಅವ್ಯಯಗಳ ಬಗ್ಗೆ ತಿಳ್ಕೊಂಡ್ರಿ. ನಂತರ ಪ್ರಶ್ನೆ ನೋಡೋದಾದರೆ, ಭಾರತೀಯ ಕಾವ್ಯಮೀಮಾಂಸೆಯ ಕರ್ತೃ ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಭಾರತೀಯ ಕಾವ್ಯಮೀಮಾಂಸೆಯ ಕರ್ತೃ ಯಾರು ಅಂತ ನೀಡಿದ ಆಪ್ಷನ್ ವಿ ಎಂ ಇನಾಮ್ದಾರ್, ಬಿ ಎಂ ಶ್ರೀ, ತೀನಂ ಶ್ರೀ, ಕುವೆಂಪು ಅಂತ ಹೇಳಿದೆ. ಭಾರತೀಯ ಕಾವ್ಯಮೀಮಾಂಸೆಯ ಕರ್ತೃ ತೀನಂ ಶ್ರೀ ಎಂದು ಉತ್ತರವಾಗಿರ್ತದೆ. ಹಾಗಾದರೆ ತ್ರೀನಂ ಶ್ರೀ ಅವರ ಸಂಕ್ಷಿಪ್ತವಾದಂಥ ವಿವರಣೆ ನೋಡೋದಾದರೆ, ತೀನಂ ಶ್ರೀ ಮತ್ತು ಬಿ ಎಂ ಶ್ರೀಕಂಠಯ್ಯ ಮತ್ತು ತೀನಂ ಶ್ರೀ ಬಗ್ಗೆ ನೀವು ಕನ್ಫ್ಯೂಸ್ ಆಗಬೇಕು. ಬಿ ಎಂ ಶ್ರೀ ಅಂದರೆ ಬೇರೆ, ಮತ್ತು ತೀನಂ ಶ್ರೀ ಅಂದರೆ ಬೇರೆ 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 ಆದಂಥ ಕವಿಗಳಾಗಿದ್ದಾರೆ. ಇಲ್ಲಿ ತೀನಂ ಶ್ರೀ ಬಗ್ಗೆ ಹೇಳೋದಾದರೆ 1906 ಇವರ ಕಾಲ, 1906. ಓಕೆ, ತುಮಕೂರಿನ ತೀರ್ಥಪುರದಲ್ಲಿ ಇವರ ಜನ್ಮ ಆಗ್ತದೆ. ತೀರ್ಥಪುರದಲ್ಲಿ ಇವರ ಜನ್ಮ ಆಗ್ತದೆ. ಇವರ ನಾಟಕ ರಾಕ್ಷಸನ ಮುದ್ರಿಕೆ ಎಂಬುದು ಪ್ರಮುಖವಾದಂಥ ನಾಟಕವಾಗಿದೆ. ಓಕೆ, ಮತ್ತು ಇವರ ಬಗ್ಗೆ ಹೆಚ್ಚಿನದಾಗಿ ತಿಳ್ಕೋಬೇಕಂದರೆ, ಭಾರತೀಯ ಕಾವ್ಯಮೀಮಾಂಸೆಯ ಕೃತಿಗೆ ಪಂಪ ಪ್ರಶಸ್ತಿ ದೊರಕಿದೆ. ಓಕೆ, ಭಾರತೀಯ ಕಾವ್ಯಮೀಮಾಂಸೆ ಕೃತಿಗೆ ಪಂಪ ಪ್ರಶಸ್ತಿ ದೊರಕಿದೆ. ಪಂಪ ಪ್ರಶಸ್ತಿ, ಇದು ತೀನಂ ಶ್ರೀ ಅವರ ಒಂದು ಸಂಕ್ಷಿಪ್ತವಾದಂಥ ವಿವರಣೆಯಾಗಿದೆ. ನಂದ ಪ್ರಶ್ನೆ, ರೂಪಕ ಸಾಮ್ರಾಜ್ಯದ ಕವಿ ಎಂದು ಕರೆಯಿಸಿಕೊಂಡವನು ಯಾರು ಅಂತ ಹೇಳ್ತಾರೆ. ರೂಪಕ ಸಾಮ್ರಾಜ್ಯದ ಕವಿ ಇದು ನಾರಾಯಣಪ್ಪ, ಇದಕ್ಕೆ ಸರಿಯಾದ ಉತ್ತರ. ಇವರ ವಿವರಣೆ ಸಿಕ್ಕಿಲ್ಲ, ಅದರಿಂದ ನೀವು ತಿಳ್ಕೊಳ್ಳಿ. ನಂತರ, ಉತ್ಪನ್ನ ಮಾಲಾ ವೃತ್ತದಲ್ಲಿ ಮೊದಲ ಬರುವುದು ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಒಂದು ಗುರು, ಇದಕ್ಕೆ ಸರಿಯಾದ ಉತ್ತರ. ಉತ್ಪನ್ನ ಮಾಲಾ ವೃತ್ತ, ಶೇಷಾಡಿ ವೃತ್ತ, ಈ ವೃತ್ತಗಳನ್ನು ನೀವು ನೋಡ್ಕೋಬೇಕಾಗ್ತದೆ. ಅದು ಕೂಡ ಎಕ್ಸಾಮ್ಸ್ನಲ್ಲಿ ಕೇಳ್ತಾರೆ.
ಬ್ರಹ್ಮಗಣ ಹೊಂದಿರುವ ಅಂಶಗಳು ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಎರಡು. ಎರಡು ಇದಕ್ಕೆ ಸರಿಯಾದ ಉತ್ತರ. ಬ್ರಹ್ಮಗಣಗಳಲ್ಲಿ ಎರಡು ಅಂಶವನ್ನು ಹೊಂದಿರುತ್ತವೆ. ಕಪ್ಪೆ ಆರ್ಭಟ ಶಾಸನ ಇರುವ ಛಂದಸ್ಸು ಯಾವಾಗಂತ ನೀಡಿದ್ದಾರೆ, ಅದು ತ್ರಿಪದಿಯಲ್ಲಿ ಕಪ್ಪೆ ಆರ್ಭಟ ಶಾಸನ ಇದೆ. ನಂತರ 75ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯದ ಸಮ್ಮೇಳನದ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಎಲ್ ಬಸವರಾಜು. ಇದಕ್ಕೆ ಸರಿಯಾದ ಪ್ರಸ್ತುತ ಇದ್ದಿದ್ದನ್ನು ನೀವು ನೋಡ್ಕೋಬೇಕು. ಸಾನೆಟ್ನಲ್ಲಿರುವ ಪಾದಗಳು ಎಷ್ಟು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 14 ಪಾದಗಳನ್ನು ನಾವು ಸಾನೆಟ್ನಲ್ಲಿ ನೋಡಬಹುದು. ಓಕೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರುವ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಈ ಕೆಳಗಿನಲ್ಲಿ ಯಾವ ಕೃತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಹಳ್ಳ ಬಂತು ಹಳ್ಳ. ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತದೆ. ನಂತರ ಮೇಲೆ ನೋಡ ಕಣ ತಣಿಪ ನೀಲಪಟದಿ ವಿವಿಧ ರೂಪ ಎಂದು ಹಾಡಿದ ಕವಿ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ DVG. ಇದಕ್ಕೆ ಸರಿಯಾದ ಉತ್ತರ ದೇವನಹಳ್ಳಿ ಮಾದೇವ. ನಂತರ ಪ್ರಶ್ನೆ ನೋಡೋದಾದರೆ ದಾಸಿಮಯ್ಯವರ ಅಂಕಿತ ವಚನಾಂಕಿತ ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ರಾಮನಾಥ. ಇದು ದಾಸಿಮಯ್ಯವರ ವಚನ ಅಂಕಿತವಾಗಿದೆ. ಗುಹೇಶ್ವರ, ಕಾಗಿನೆಲೆ, ಆದಿಕೇಶ್ವರ, ಚಲ್ಲಮಲ್ಲಿಕಾರ್ಜುನ ಇವು ನಾಲ್ಕನ್ನು ಕೇಳ್ತಾರೆ. ಗುಹೇಶ್ವರ ಯಾರ್ದು ಹಾಗಾದರೆ, ಇದು ಯಾರ್ದು ನೋಡೋದಾದರೆ ಗುಹೇಶ್ವರ ಇದು ಗುಹೇಶ್ವರ ಅಲ್ಲಮಪ್ರಭು, ಕಾಗಿನೆಲೆ ಆದಿಕೇಶ್ವರ ಕನಕದಾಸರು, ಚನ್ನಮಲ್ಲಿಕಾರ್ಜುನ ಅಕ್ಕಮ್ಮದೇವಿ. ಅಕ್ಕಮ್ಮದೇವಿ ಶ್ರೀಶೈಲ ಚನ್ನಮಲ್ಲಿಕಾರ್ಜುನೇ ನನ್ನ ಗಂಡನೆಂದು ಚನ್ನಮಲ್ಲಿಕಾರ್ಜುನನ ಅಂಕಿತ ನಾಮವಾಗಿ ಪಡೆದರು. ಅಕ್ಕ 67 ತ್ರಿಪದಿಗಳೊಳಗೊಂಡ ಯೋಗಾಂಕ ತ್ರಿಪದಿ ಎಂಬ ಗ್ರಂಥವೊಂದನ್ನು ಬರೆದಿದ್ದಾರೆ. ಯೋಗಾಂಕ ನೋಡಿ, ಯೋಗಾಂಕ ತ್ರಿಪದಿ ಬರೆದವರು ಯಾರು ಅಂದರೆ ಅಕ್ಕಮ್ಮದೇವಿ ತ್ರಿಪದಿ. ಚನ್ನಮಲ್ಲಿಕಾರ್ಜುನ ಶ್ರೀಶೈಲಿ ವಾಸ, ಶ್ರೀಶೈಲದ ಚನ್ನಮಲ್ಲಿಕಾರ್ಜುನೇ ಗಂಡ ಅಂತ ಸ್ವೀಕರಿಸ್ತಾರೆ. ಅದು ಅಕ್ಕಮ್ಮದೇವಿಯವರ ಅಂಕಿತನಾಮವಾಗ್ತದೆ. ಗುಹೇಶ್ವರ ಅಲ್ಲಮ್ಮಪ್ರಭುವರ ಅಂಕಿತನಾಮ. ಕಾಗಿನೆಲೆ ಆದಿಕೇಶ್ವ ಕನಕದಾಸರು. ರಾಮನಾಥ ಜೇಡರ ದಾಸಿಮಯ್ಯ. ಇದು ಅಂಕಿತನಾಮವನ್ನು ಎಲ್ಲ ಎಕ್ಸಾಮ್ಸ್ನಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ ಮತ್ತು ಬಾಯ್ಪಾಠ ಹಾಕಿ. ಅಭಿನವ ಪಂಪ ಎಂದು ಕರೆದವರು ಯಾರು ಅಂತ ಹೇಳಿದಾಗ ಇದು ನಾಗಚಂದ್ರ. ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತದೆ. ಕನ್ನಡ ಮೊದಲ ಕವಯಿತ್ರಿ ಯಾರು ಅಂತ ಕೇಳಿದರೆ ಅಕ್ಕಮ್ಮದೇವಿ ಕನ್ನಡದ ಮೊದಲ ಕವಯಿತ್ರಿ. ಚನ್ನಮಲ್ಲಿಕಾರ್ಜುನ ಇವರ ಅಂಕಿತ ನಾಮವಾಗಿದೆ. ಹೊಸಗನ್ನಡದ ಮೊದಲ ನಾಟಕ ಯಾವುದು ಕೇಳಿದರೆ ಇದು ಭಾಳ ಹಳೆಯ ಕ್ವಶನ್, ಮಿತ್ರವಿಂದ ಗೋವಿಂದ. ಇದು ಕನ್ನಡದ ಮೊದಲ ನಾಟಕವಾಗಿದೆ. ರತ್ನತೆರೆಯದಲ್ಲಿ ಎರಡನೆಯವನು ಯಾರು ಅಂತ ಕೇಳಿದ್ದಾರೆ. ರತ್ನತೆರೆಯದಲ್ಲಿ ಎರಡನೆಯವನು ಪೊನ್ನ. ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತದೆ. ಪೊನ್ನ. ಇದು ಈ ವಿಡಿಯೋದ ಸಂಪೂರ್ಣ 35 ಕ್ವಶನ್ಸ್ಗಳಾಗಿವೆ. ಮುಂದಿನ ವಿಡಿಯೋದಲ್ಲಿ ಇಂಗ್ಲಿಷನ್ನು ನೋಡುವ. ಧನ್ಯವಾದಗಳು.